ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬರಿನ್ ತಾಜ್ ಮೊದಲಿಗೆ ಮುಖ್ಯಾಂಶಗಳು ಕನ್ನಡ ಭಾಷೆಯನ್ನ ತಾಯಿಯಂತೆ ಗೌರವಿಸೋಣ ಚಿಕ್ಕಬಳ್ಳಾಪುರ ಜಿಲ್ಲೆ ಗಡಿ ಭಾಗದಲ್ಲಿದ್ದರೂ ಭಾಷಾ ಸಾಮರಸ್ಯಕ್ಕೆ ಕೊರತೆ ಇಲ್ಲ ಸಚಿವ ಎಂಟಿಬಿ ನಾಗರಾಜ್ ಕನ್ನಡ ರಾಜ್ಯೋತ್ಸವ ವೇಳೆ ಹಿಂದಿ ಭಾಷೆ ಬಳಕೆ ಆರೋಪ ಆಕ್ರೋಶಗೊಂಡ ಕನ್ನಡ ಪರ ಸಂಘಟನೆಗಳಿಂದ ಶಿಕ್ಷಕರ ಮೇಲೆ ಹಲ್ಲೆ ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡಲು ಸರ್ಕಾರ ಹಿಂದೆಟ್ಟು ಶಾಲಾ ಶಿಕ್ಷಕರು ಸಿಬ್ಬಂದಿಗಳಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೋಪಾದಿಯಲ್ಲಿ ರಾಜ್ಯೋತ್ಸವ ಆಚರಣೆ ಶೇಕಡಾ 50% ರಿಯಾಯಿತಿ ದರದಲ್ಲಿ ಜನರಿಗೆ ಚಿಕಿತ್ಸೆ ಜೈನ ಆಸ್ಪತ್ರೆ ಸೇವೆಯನ್ನು ಸ್ಮರಿಸಿದ ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ದೇವನಹಳ್ಳಿಯಲ್ಲಿ ಕಳೆಗಟ್ಟಿದ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಉಸ್ತುವಾರಿ ಹಾಗೂ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಿಂದ ಧ್ವಜಾರೋಹಣ ವಾರ್ತೆಗಳ ವಿವರ ಕನ್ನಡ ನಾಡು ನುಡಿಯನ್ನ ಕಟ್ಟಿ ಬೆಳೆಸಿದ ಆದಿಕವಿ ಪಂಪರನ್ನ ಪುನ್ನ ಕುಮಾರವ್ಯಾಸ ಸರ್ವಜ್ಞ ಕವಿ ಸಂತರು ದಾಸರು ವಚನಕಾರರು ಬಸವಾದಿ ಶಿವಶರಣರು ಹಳ್ಳಿ ಹಳ್ಳಿಗಳಲ್ಲಿ ಕನ್ನಡ ಪರಂಪರೆಯನ್ನ ಉಳಿಸಿ ಬೆಳೆಸಿರುವ ಹಿರಿಯರನ್ನ ಸ್ಮರಿಸಬೇಕು ಗಂಗಾ ಕದಂಬ ಚಾಳಕ್ಯ ಹೊಯ್ಸಳ ವಿಜಯನಗರ ಹಾಗೂ ಮೈಸೂರು ಅರಸರ ಆಳ್ವಿಕೆಯಲ್ಲಿ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಸಮೃದ್ಧಿಯಾಗಿ ಬೆಳೆದಿದೆ ಎಂದು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಅಭಿಪ್ರಾಯಪಟ್ಟರು ಆನಂತರದ ಸ್ಥಾನದಲ್ಲಿ ಪೊಲೀಸ್ ವಾದ್ಯ ರಾಜ್ಯಗಳಲ್ಲಿ 30,000 ಕ್ಕೂ ಅಧಿಕ ಸಂಘ ಸಂಸ್ಥೆಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವತಿಯಿಂದ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ 67ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದ ಪ್ರಯುಕ್ತ ಜಿಲ್ಲಾ ಉಸ್ತುವಾರಿ ಹಾಗೂ ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಧ್ವಜಾರೋಹಣವನ್ನು ನೆರವೇರಿಸಿದರು ಈ ವೇಳೆ ಮಾತನಾಡಿದ ಅವರು ನಮ್ಮ ಜಿಲ್ಲೆ ಆಂಧ್ರಪ್ರದೇಶದ ಗಡಿಯಾಗಿದ್ದು ಜನಜೀವನದಲ್ಲಿ ತೆಲುಗಿನ ಪ್ರಭಾವವಿದ್ದರೂ ಭಾಷಾ ಸಾಮರಸ್ಯಕ್ಕೆ ಜಿಲ್ಲೆ ಮಾದರಿಯಾಗಿದೆ ಕನ್ನಡ ಮತ್ತು ತೆಲುಗು ಭಾಷೆಗಳು ಸಹೋದರ ಭಾಷೆಗಳಾಗಿವೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಕನ್ನಡದ ಜೊತೆಗೆ ಸಹೋದರ ಭಾಷೆಗಳನ್ನು ಕಲಿತು ಬಳಸೋಣ ಆದರೆ ಕನ್ನಡ ಭಾಷೆಯನ್ನ ತಾಯಿಯಂತೆ ಗೌರವಿಸಿ ಕನ್ನಡ ಭಾಷೆಯಲ್ಲಿಯೇ ಜೀವಿಸೋಣ ಎಂದರು ಕನ್ನಡ ನಾಡನ್ನು 1956ರಲ್ಲಿ ಭಾಷಾವಾರು ಪ್ರಾಂತ್ಯವಾರು ಮೂಲಕ ಒಂದುಗೂಡಿಸಲಾಯಿತು ಮಾತೃಭಾಷೆಯಲ್ಲಿ ಕಲಿಯುವುದಕ್ಕೆ ಗ್ರಹಿಕೆ ಅಭ್ಯಾಸ ಸೃಜನಶೀಲತೆ ಚಿಂತನೆ ವಿಚಾರ ಶಕ್ತಿ ಮತ್ತು ವೈಯಕ್ತಿಕ ಸರ್ವಾಂಗೀಣ ವಿಕಾಸಕ್ಕೆ ನೆರವಾಗುತ್ತದೆ ಮಾತೃಭಾಷೆಯ ಮಾಧ್ಯಮ ಮತ್ತು ಗುಣಮಟ್ಟಕ್ಕೂ ಸಕಾರಾತ್ಮಕ ಒಂದು ಸಂಬಂಧವು ಕೂಡ ಇದೆ ಕನ್ನಡ ಮಾಧ್ಯಮದ ಶಾಲೆಗಳನ್ನು ಗುಣಾತ್ಮಕವಾಗಿ ರೂಪಿಸಿಕೊಂಡು ಆ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಭದ್ರ ಬುನಾದಿ ಆಗಬೇಕು ಇದೇ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿಯ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ವಿವಿಧ ಕ್ಷೇತ್ರಗಳ ಸಾಧಕರಾದ ಕೆಟಿ ಕೃಷ್ಣಕಾಂತ್ ಕಲಾವಿದರು ಆಕಾಶವಾಣಿ ಸುದ್ದಿ ವಾಚಕರು ಚಿಕ್ಕಬಳ್ಳಾಪುರ ಸಿ ಬಾಲಕೃಷ್ಣ ಬಯಲುಸಿರಿ ಸಂಪಾದಕರು ಚಿಕ್ಕಬಳ್ಳಾಪುರ ಎನ್ ಚಂದ್ರಶೇಖರ್ ಮಾಧ್ಯಮ ಹಾಗೂ ಸಾಹಿತ್ಯ ಚಿಕ್ಕಬಳ್ಳಾಪುರ ರಾಮಕೃಷ್ಣಾಚಾರಿ ಸಂಗೀತ ಕ್ಷೇತ್ರ ಚಿಕ್ಕಬಳ್ಳಾಪುರ ಪಾಮು ಚಲಪತಿ ಗೌಡ ಚುಟುಕು ಸಾಹಿತ್ಯ ಚಿಕ್ಕಬಳ್ಳಾಪುರ ನಾದಸ್ವರ ವಿದ್ವಾನ್ ಗಂಗಣ್ಣ ಹುಣಸೇನಹಳ್ಳಿ ಗೌರಿಬಿದನೂರು ಸೀತಮ್ಮ ಸಾಹಿತ್ಯ ಕ್ಷೇತ್ರ ಚಿಂತಾಮಣಿ ವೈಎನ್ ನರಸಿಂಹಮೂರ್ತಿ ನಾದಸ್ವರ ಎಲ್ಲಂಪಲ್ಲಿ ಬಾಗೇಪಲ್ಲಿ ಅಜಿತ್ ಎಸ್ ಕೌಂಡಿನ್ ಚಿತ್ರಕಲೆ ವಿಭಾಗ ಶಿಡ್ಲಘಟ್ಟ ಇವರಿಗೆ ಸನ್ಮಾನಿಸಿ ಗೌರವಿಸಿದರು ಪೂರ್ಣಪ್ರಜ್ಞಾ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ ಪ್ರಕೃತಿ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ ಇಂಡಿಯನ್ ಪಬ್ಲಿಕ್ ಶಾಲೆ ಚಿಕ್ಕಬಳ್ಳಾಪುರ ಮತ್ತು ವಿಷ್ಣುಪ್ರಿಯ ಪ್ರೌಢಶಾಲೆ ಹೊಸಹುಡ್ಯ ಶಾಲೆಯ ಮಕ್ಕಳು ಪ್ರಸಿದ್ಧ ಕನ್ನಡ ಗೀತೆಗಳಿಗೆ ಸಾಮೂಹಿಕ ನೃತ್ಯ ಮಾಡಿ ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರರಾದರು ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು ಸೋಮನ ಕುಣಿತ ಕೀಲುಕುದ್ರೆ ಕುಣಿತದ ಕಲಾ ತಂಡಗಳು ಕಲೆ ಪ್ರದರ್ಶನ ನೀಡಿ ಮೆರುಗು ನೀಡಿದವು ಕಾರ್ಯಕ್ರಮದಲ್ಲಿ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ಶಿವಶಂಕರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಆನಂದ್ ಬಾಬುರೆಡ್ಡಿ
ನಗರಸಭೆ ಅಧ್ಯಕ್ಷರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹರೀಶ್ ಹಾಜರಿದ್ದರು. ಅಶ್ವಜ್ಯೋತಿ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಶಾಲೆಯ ದೈಹಿಕ ಶಿಕ್ಷಕರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ಸಮಯದಲ್ಲಿ ಹಿಂದಿ ಭಾಷೆ ಬಳಕೆ ಮಾಡಿದ್ದರೆಂದು ಕುಪಿತಗೊಂಡ ಕನ್ನಡ ಪರ ಸಂಘಟನೆಗಳ ಮುಖಂಡರು, ಶಾಸಕರು ಹಾಗೂ ತಹಶೀಲ್ದಾರ್ ಸಮ್ಮುಖದಲ್ಲೇ ಶಿಕ್ಷಕರ ಮೇಲೆ ಹಲ್ಲೆಗೆ ಮುಂದಾದ ಅಮಾನವೀಯ ಘಟನೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಡೆಯಿತು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ತಹಶೀಲ್ದಾರ್ ವೈ ರವಿ ನಾಡಧ್ವಜ ಹಾಗೂ ರಾಷ್ಟ್ರಧ್ವಜಕ್ಕೆ ಸರ್ಕಾರಿ ಶಿಷ್ಯಾಚಾರದಂತೆ ಧ್ವಜಾರೋಹಣ ನೆರವೇರಿಸುತ್ತಿದ್ದ ಸಮಯದಲ್ಲಿ ಧ್ವಜಾರೋಹಣ ಉಸ್ತುವಾರಿ ವಹಿಸಿದ್ದ ದೈಹಿಕ ಶಿಕ್ಷಕರು ರಾಷ್ಟ್ರಗೀತೆ ಪ್ರಾರಂಭಿಸುವ ಬಗ್ಗೆ ಹಾಗೂ ಧ್ವಜಾರೋಹಣ ನಿರ್ವಹಣೆ ವೇಳೆ ಹಿಂದಿ ಭಾಷೆ ಬಳಕೆ ಮಾಡಿ ಕನ್ನಡ ಭಾಷೆಗೆ ಅಪಮಾನ ಮಾಡುತ್ತಿದ್ದಾರೆಂಬ ವಿಷಯದ ಬಗ್ಗೆ ಬುಗಿಲೆದ್ದ ಗಲಾಟೆ ತಾರಕಕ್ಕೇರಿ ಕನ್ನಡ ಪರ ಸಂಘಟನೆಗಳ ಮುಖಂಡರು ಹಾಗೂ ಸರ್ಕಾರಿ ಶಾಲೆ ಶಿಕ್ಷಕರ ನಡುವೆ ಜಟಾಪಟಿಗೆ ಕಾರಣವಾಗಿ ಕೈಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ತಲುಪಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನೇ ಬಹಿಷ್ಕಾರ ಮಾಡುವ ಹಂತಕ್ಕೆ ತಲುಪಿದಾಗ ಘಟನಾ ಸ್ಥಳದಲ್ಲೇ ಇದ್ದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಧ್ಯ ಪ್ರವೇಶಿಸಿ ಇಬ್ಬರನ್ನ ಸಮಾಧಾನಗೊಳಿಸಿದ ಪ್ರಸಂಗ ನಡೆಯಿತು. ಬಾಗೇಪಲ್ಲಿ ಪಟ್ಟಣದ ಅಂಗಡಿ ಮಳಿಗೆಗಳ ಮೇಲೆ ಕನ್ನಡ ಬಾವುಟ ಕಟ್ಟಿಲ್ಲ. ಹೊರ ರಾಜ್ಯದಿಂದ ಬಾಗೇಪಲ್ಲಿಗೆ ಬಂದಿರುವ ವ್ಯಾಪಾರಸ್ಥರು ಕನ್ನಡ ರಾಜ್ಯೋತ್ಸವಕ್ಕೆ ಅಪಮಾನ ಮಾಡುತ್ತಿದ್ದಾರೆ. ತಾಲೂಕು ಆಡಳಿತ ಹಾಗೂ ಪುರಸಭೆಯಿಂದ ಕನ್ನಡ ಬಾವುಟಗಳನ್ನು ಹಂಚಿಲ್ಲ ಎಂದು ಕೆಲ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿ ಕಾರ್ಯಕ್ರಮದ ವೇದಿಕೆಯಿಂದ ಎದ್ದು ಹೊರ ನಡೆದ ಪ್ರಸಂಗವು ನಡೆಯಿತು. ಪಿ ಮಂಜುನಾಥ್ ರೆಡ್ಡಿ, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನಾಡೆಲ್ಲ ರಾಜ್ಯೋತ್ಸವ ಸಂಭ್ರಮದಲ್ಲಿದೆ. ಸಂಪೂರ್ಣ ಖಾಸಗಿ ಕನ್ನಡ ಶಾಲೆಗಳು ನೋವಿನಿಂದ ಕಪ್ಪು ಪಟ್ಟಿ ಧರಿಸಿ ರಾಜ್ಯೋತ್ಸವ ಆಚರಣೆ ಮಾಡಿದ್ವು. ರಾಜ್ಯಾದ್ಯಂತ ಇರುವ ಸಂಪೂರ್ಣ ಕನ್ನಡ ಶಾಲೆಗಳಿಗೆ ಸರ್ಕಾರ ಅನುದಾನ ನೀಡದೆ ವಂಚಿಸಿದೆ. ಶಾಲೆಗಳಿಗೆ ಮಕ್ಕಳು ಬರುವುದು ಕಡಿಮೆಯಾಗುತ್ತದೆ. ಈ ಕಾರಣದಿಂದಾಗಿ ಬಹುತೇಕ ಶಾಲೆಗಳು ಮುಚ್ಚುವ ಹಂತ ತಲುಪಿವೆ. ಎಷ್ಟೋ ಸಿಬ್ಬಂದಿ ವೇತನವಿಲ್ಲದೆ ನಿವೃತ್ತಿ ಹೊಂದಿದ್ದಾರೆಂದು ಕನ್ನಡ ಖಾಸಗಿ ಶಾಲೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಅಳಲು ತೋಡಿಕೊಂಡಿದ್ದಾರೆ. ಇಂಗ್ಲಿಷ್ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾ ಮತ್ತು ಪೋಷಕರು ಇಂಗ್ಲಿಷ್ ವ್ಯಾಮೋಹನ ಹೆಚ್ಚು ಬೆಳೆಸ್ಕೊಳ್ತಾ ಇರೋದ್ರಿಂದ ನಾವು ಕನ್ನಡ ಶಾಲೆಗಳಿವತ್ತು ಮುಚ್ಚತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ಹೌದು, ಇಂದು ರಾಜ್ಯವೆಲ್ಲ 67ನೇ ಕನ್ನಡ ರಾಜ್ಯೋತ್ಸವದ ಗುಂಗಿನಲ್ಲಿ ತೇಲಾಡುತ್ತಿವೆ. ಆಟೋ ನಿಲ್ದಾಣಗಳು, ವಿದ್ಯಾಸಂಸ್ಥೆಗಳು, ಕಚೇರಿಗಳು, ಸಂಘ ಸಂಸ್ಥೆಗಳು ಕನ್ನಡ ಧ್ವಜ ಹಾರಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿಕೊಳ್ಳುತ್ತಿದ್ದರೆ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಕನ್ನಡ ಶಾಲೆಗಳನ್ನು ತೆರೆದು ಗಡಿನಾಡು, ಮಧ್ಯದ ನಾಡು, ರಾಜಧಾನಿ ಕೇಂದ್ರಗಳಲ್ಲೂ ಮಕ್ಕಳಿಗೆ ಕನ್ನಡ ಕಲಿಕೆಯಲ್ಲೇ ವಿದ್ಯಾಭ್ಯಾಸ ಕೊಡುವ ಕನಸು ಕಟ್ಟಿಕೊಂಡಿದ್ದವು. ಕನ್ನಡ ಆಡಳಿತ ಭಾಷೆಯಾಗಬೇಕು ಎಂದು ಬೊಬ್ಬೆ ಹೊಡೆಯುವ ಸರ್ಕಾರ ಕನ್ನಡ ಉಳಿಸಿ ಬೆಳೆಸುವ ಹೆಸರಿನಲ್ಲಿ ಅದೆಷ್ಟೋ ಕೋಟಿಗಳು ವ್ಯಯ ಮಾಡುತ್ತಿದೆ. ಆದರೆ ಕನ್ನಡ ಶಾಲೆಗಳು ನೀಡುತ್ತಿದ್ದ ಅನುದಾನವನ್ನ ಸಂಪೂರ್ಣ ನಿಲ್ಲಿಸಿ ಸುಮಾರು 30-40 ವರ್ಷಗಳ ಕಾಲ ಶಾಲೆ ನಡೆಸಿದ ಸಂಸ್ಥೆಗಳು ಸಿಬ್ಬಂದಿ ಬೀದಿಗೆ ಬರುವಂತೆ ಮಾಡಿದೆ. ಈ ಕುರಿತು ಎಷ್ಟೋ ಬಾರಿ ಹೋರಾಟಗಳು ನಡೆದವಾದರೂ ಪ್ರಯೋಜನ ಆಗಿಲ್ಲ. ಇವತ್ತು ರಾಜ್ಯೋತ್ಸವ, ಇವತ್ತಾದರೂ ನಮ್ಮ ಅಳಲಿಗೆ ಸರ್ಕಾರ ಸ್ಪಂದಿಸಲಿ ಎಂದು ರಾಜ್ಯದೆಲ್ಲೆಡೆ ಕನ್ನಡ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಕಪ್ಪು ಪಟ್ಟಿ ಧರಿಸಿಯೇ ಪ್ರತಿಭಟನೆ ಮೂಲಕ ರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗೂ ಆಸ್ಪದ ನೀಡದೆ ಪೊಲೀಸ್ ಕಾವಲಿನಲ್ಲಿ ರಾಜ್ಯೋತ್ಸವ ನಡೆಸುವಂತಾಗಿದೆ.
ಚಿಕ್ಕಬಳ್ಳಾಪುರ ತಾಲೂಕು ಎಸ್ ಗೊಲ್ಲಹಳ್ಳಿ ಪ್ರೌಢಶಾಲೆಯಲ್ಲಿ ರಾಜ್ಯೋತ್ಸವ ಆಚರಣೆ ವೇಳೆ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಅಳಲು ತೋಡಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಹಸಿದ ಹೊಟ್ಟೆಯಲ್ಲೇ ಹೊಟ್ಟೆ ತುಂಬ ಊಟ ಇಲ್ಲದೆ ಕಳೆದ 28 ವರ್ಷಗಳಿಂದ ಈ ಒಂದು ರಾಜ್ಯೋತ್ಸವವನ್ನು ವರ್ಷದ 365 ದಿವಸನೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕನ್ನಡ ನಾಡು ನುಡಿಯ ಸೇವೆಯನ್ನು ಅಕ್ಷರವನ್ನು ಕಲಿಸೋದ್ರ ಮುಖಾಂತರ ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ರೀತಿಯ ಒಂದು ವೇತನ ಇಲ್ಲದೆ ಯಾವುದೇ ರೀತಿಯ ನಮಗೆ ಅನುಕೂಲ ಸೌಲಭ್ಯಗಳಿಲ್ಲದೆ ನಾವು ಇವತ್ತು ಅತ್ಯಂತ ನೋವಿನಲ್ಲೂ ಸಹಿತ ನಮ್ಮ ಸಂಭ್ರಮದ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ನೋವನ್ನು ಇಷ್ಟು ವರ್ಷಗಳಂತೆ ಇವತ್ತೂ ಸಹಿತ ನಾವೇ ಸ್ವತಃ ಅನುಭವಿಸಿಕೊಂಡು ಆ ರಾಜ್ಯೋತ್ಸವದ ಭುವನೇಶ್ವರಿಯ ಒಂದು ಪೂಜೆಯನ್ನು ನಾವು ಇವತ್ತು ಕೈಗೊಂಡಿದ್ದೀವಿ. ಇನ್ನಾದ್ರೂ ಸಹಿತ ಸರ್ಕಾರ ನಮ್ಮ ಒಂದು ಇನ್ನು ಸರ್ಎಂವಿ ಕ್ರೀಡಾಂಗಣದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಎಂಟಿಬಿ ನಾಗರಾಜ್, ವರದಿಗಾರರು ಕನ್ನಡ ಶಾಲೆಗಳ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಕನ್ನಡ ಶಾಲೆಗಳಿಗೆ ಅನುದಾನ ನೀಡುವಂತೆ ನಾವು ಸಹ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇವೆ ಮತ್ತು ಶಿಕ್ಷಕರಿಲ್ಲದ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಯನ್ನ ಶೀಘ್ರದಲ್ಲಿ ಮಾಡಲು ಸಿಎಂ ಬಳಿ ಚರ್ಚಿಸುತ್ತೇವೆ ಎಂದರು. ಹೊಸದಾಗಿ ಅನುದಾನಿತ ಶಾಲೆಗಳಲ್ಲಿ ಇರತಕ್ಕಂಥ ಉಪಾಧ್ಯಾಯರನ್ನು ಕೂಡ ಅವರನ್ನು ಕೂಡ ನೇಮಕಾತಿ ಮಾಡಬೇಕು ಅನ್ನೋ ಅವರ ಒಂದು ಬೇಡಿಕೆ ಇದೆ. ಅದನ್ನು ಕೂಡ ಆ ಸಚಿವರು ಮುಖ್ಯಮಂತ್ರಿಗಳು ಚರ್ಚೆ ಆಗ್ತಿದೆ. ಅದನ್ನೇನಾದರೂ ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ಸೂಕ್ತವಾದ ನಿರ್ಧಾರಕ್ಕೆ ಬರಬಹುದು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾವು ಕನ್ನಡ ಶಾಲೆಗಳು ಇವತ್ತು ಮುಚ್ಚತಕ್ಕಂತ ಪರಿಸ್ಥಿತಿಗೆ ಬಂದಿದೆ. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಮಣಪುರಂ ಹೃದಯ ಜ್ಯುವೆಲ್ರಿ, ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶೇಕಡಾ 50% ರಿಯಾಯಿತಿ ದರದಲ್ಲಿ ಜನರಿಗೆ ಚಿಕಿತ್ಸೆ ನೀಡುತ್ತಿರುವ ಚಿಕ್ಕಬಳ್ಳಾಪುರ ಜೈನ್ ಆಸ್ಪತ್ರೆಯ ಕಾರ್ಯವನ್ನು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಇಂದು ನಡೆದ ಉಚಿತ ಕೃತಕ ಕಾಲು ಜೋಡಣೆಯಲ್ಲಿ ಪಾಲ್ಗೊಂಡ ಮಂಗಿಶೆಟ್ಟಿ ನರಸಿಂಹಯ್ಯ ರಂಗಮ್ಮ ಟ್ರಸ್ಟ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಅತ್ಯುತ್ತಮ ಕೆಲಸ ಮಾಡುತ್ತಿದ್ದು ಇದರಿಂದ ದುರ್ಬಲ ವರ್ಗಕ್ಕೆ ಅನುಕೂಲವಾಗಲಿದೆ ಎಂದರು. ಇಂದಿನಿಂದ 3 ದಿನಗಳ ಕಾಲ ಮಂಗಿಶೆಟ್ಟಿ ನರಸಿಂಹಯ್ಯ ರಂಗಮ್ಮ ಟ್ರಸ್ಟ್ ಜೈನ್ ಆಸ್ಪತ್ರೆ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಉಚಿತ ಕೃತಕ ಕಾಲು ಜೋಡಣೆ ಶಿಬಿರ ಪ್ರಾರಂಭವಾಗಿದೆ. ನಗರದ ಹೊರವಲಯದ ಜೈನ್ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಶಿಬಿರವನ್ನ ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ಜೈನ್ ಆಸ್ಪತ್ರೆ ಜನರಿಗೆ ಉತ್ತಮ ಸೇವೆ ನೀಡುತ್ತಿದೆ, ಜೊತೆಗೆ ರಿಯಾಯಿತಿ ದರ ಪಡೆಯುವುದರಿಂದ ಇಂಥದ್ದೊಂದು ಆಸ್ಪತ್ರೆ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಇಂದು ನಡೆಯುತ್ತಿರುವ ಕೃತಕ ಕಾಲು ಜೋಡಣೆ ಶಿಬಿರದಿಂದ ಅನಿವಾರ್ಯ ಕಾರಣಗಳಿಂದ ಕಾಲು ಕಳೆದುಕೊಂಡ ಅದೆಷ್ಟೋ ದುರ್ಬಲ ವರ್ಗದ ಜನರಿಗೆ ಅನುಕೂಲವಾಗುತ್ತದೆ, ಇದೊಂದು ಉತ್ತಮ ಕಾರ್ಯ ಎಂದರು. ಡಿಸ್ಕೌಂಟ್ನಲ್ಲಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಈ ಒಂದು ಸಂಸ್ಥೆ ಆಗಿದೆ ಅಂತೇಳಿ ನಾನು ಕೇಳಿದಾಗ ನನಗೂ ಭಾಳ ಸಂತೋಷ ಆಯ್ತು. ಅಯ್ಯೋ ಏನಪ್ಪ, ಇಷ್ಟು ಜನ 150 ಜನ ಬಂದು ಇಲ್ಲಿ ಈ ಕಾಲು ಜೋಡಣೆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಅವ್ರಿಗೆ ಒಂದು ಕಾಲಿಲ್ಲ, ಅದು ಯಾವ ರೀತಿ ಅವರ ಜೀವನ ಬದುಕನ್ನು ಸಾಗಿಸ್ತಾರಪ್ಪ ಅನ್ನೋ ಕರುಣೆ, ಅಂಥ ಕರುಣೆ ಈ ಮನದಾಳದಲ್ಲಿ ಬರಬೇಕು.
ಇಲ್ಲಿ ದೇವರು ನಮಗೆ ಎಲ್ಲ ಅಂಗಾಂಗಗಳು ಕೊಟ್ಟಿದ್ರು ಕೂಡ ಕೆಲವು ಸಾರಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದಲ್ಲಿ ನಾವು ವಿಫಲರಾಗ್ತೇವೆ. ಈಗ ಕಲಾಚಿತ್ರರಿಗೆ ಕೆಲವರಿಗೆ ಕಣ್ಣಿಲ್ಲ, ಕೆಲವರಿಗೆ ಕಾಲಿಲ್ಲ, ಕೆಲವರಿಗೆ ಕೈಯಿಲ್ಲ, ಬೇರೆ ಬೇರೆ ರೀತಿಯ ವಿಕಲಚಿತ್ರರು ಸಮಾಜದಲ್ಲಿ ಇದೆ. ಅವರ ಜೀವನ ಹೇಗೆ ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ಈ ವೇಳೆ ಮಾತನಾಡಿದ ಜೈನ್ ಆಸ್ಪತ್ರೆ MD ಡಾಕ್ಟರ್ ನರಪಂತ್ ಸೋಲಂಕಿ, ಚಿಕ್ಕಬಳ್ಳಾಪುರ ನಗರದ ಸಮಾಜ ಸೇವಕ ಉತ್ತಮ್ ಚಂದ್ ಜೈನ್ ಸಹಕಾರದಿಂದ ಇಲ್ಲೊಂದು ಆಸ್ಪತ್ರೆ ನಿರ್ಮಿಸಲಾಗಿದೆ. ಈ ಭಾಗದ ಜನರು ಈ ಆಸ್ಪತ್ರೆ ಸೌಲಭ್ಯ ಪಡೆಯಲಿ. ಮಂಗಿಶೆಟ್ಟಿ ನರಸಿಂಹಯ್ಯ ರಂಗಮ್ಮ ಟ್ರಸ್ಟ್, ಪತ್ರಕರ್ತರ ಸಂಘ ನಮ್ಮ ಆಸ್ಪತ್ರೆ ಉಪಯೋಗವನ್ನು ಮತ್ತಷ್ಟು ಜನರಿಗೆ ಕೊಡಿಸಲು ಮುಂದಾಗಲಿ. ಆಸ್ಪತ್ರೆ ಉನ್ನತೀಕರಣಕ್ಕೆ ನಮ್ಮ ಸಮಿತಿ ಸದಾ ಸಹಕಾರ ನೀಡುತ್ತೆ ಎಂದರು. ಚೆನ್ನಾಗಿ ಕಾಯ್ತೀವಿ, ಕೆಲಸ ಮಾಡ್ತಾರೆ ಅಂತ ಎಲ್ಲ ಜನ ಬಂದು ಸೇರಿಸಿ ಮತ್ತೆ ರಿಜಿಸ್ಟ್ರೇಷನ್ ಆಗಿ ನಮ್ದು ಫಸ್ಟ್ 100 ಅಷ್ಟೇ, 100 ಜನ ಬರುತ್ತೆ. ಬಟ್ ಇದು ಈಗ ನಿಯರ್ಲಿ 200 ಪೀಪಲ್ ಬಂದಿದ್ದಾರೆ ಸರ್. ಇದು ತುಂಬಾ ಉಪಕಾರ ಎಲ್ಲರದು. ಮತ್ತೆ ಭಗವಂತದ್ದು ಏನಿದೆ ಅಂದ್ರೆ ದೇ ಹ್ಯಾವ್ ಬ್ಲೆಸ್ಡ್ ಅಸ್. ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ NM ನಾಗರಾಜ್, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ KV ನಾಗರಾಜ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹಂತೇಶ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂ ಜಯರಾಮ್, ಉತ್ತಮ್ ಚಂದ್ ಜೈನ್ ಇತರರು ಹಾಜರಿದ್ದರು. ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, E News TV, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜ್ ಆಟದ ಮೈದಾನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿರುವ 67ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಗಮಿಸಿ ಧ್ವಜಾರೋಹಣ ನೆರವೇರಿಸಿದರು. ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪ್ರಾಥಮಿಕಶಾಲೆ ತಂಡ ಇದನ್ನ ಹಿಂಬಾಲಿಸಿ ತಂಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ 67ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ನಂತರ ಗೌರವ ವಂದನೆ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಕೆಂಪು ಹಳದಿ ಬಲೂನ್ಗಳನ್ನು ಗಗನಕ್ಕೆ ಹಾರಿಸುವುದರ ಮೂಲಕ ಕನ್ನಡ ಅಭಿಮಾನವನ್ನ ಮೆರೆದರು. ಪೊಲೀಸ್, NCC ಮತ್ತು ಶಾಲಾ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನವನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ನಿಸರ್ಗ ಎಲ್ ನಾರಾಯಣಸ್ವಾಮಿ, DCR ಲತಾ, SP ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು. ಹೈದರ್ ಸಾಬ್, E News TV, ದೇವನಹಳ್ಳಿ. ಸಿದ್ದರಾಮಯ್ಯ ಅವರು ಬಿಜೆಪಿ ಕುರುಬರನ್ನ ಮುಖ್ಯಮಂತ್ರಿ ಮಾಡಲಿ ಎಂದು ಹೇಳಿರುವುದು ತಪ್ಪೇನಿಲ್ಲ. ರಾಜ್ಯದಲ್ಲಿ ನಾವು 60 ಲಕ್ಷ ಜನಸಂಖ್ಯೆ ಇದ್ದೇವೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿಲ್ವೆ. ಬಿಜೆಪಿಯಲ್ಲೂ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಮಾಡಿದ್ರೆ ತಪ್ಪೇನಿದೆ ಎಂದು ಪೌರಾಡಳಿತ ಸಚಿವ MTB ನಾಗರಾಜ್ ಸಿದ್ದರಾಮಯ್ಯ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿದ ಸಚಿವ MTB ನಾಗರಾಜ್ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಕುರುಬ ಸಮುದಾಯದವರು ಮುಖ್ಯಮಂತ್ರಿ ಮಾಡಲಿ ಎಂದು ಹೇಳಿಕೆ ನೀಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಖಡಕ್ಕಾಗಿಯೇ ಉತ್ತರಿಸಿದ ಸಚಿವ MTB ನಾಗರಾಜ್, ಸಿದ್ದರಾಮಯ್ಯ ಅವರು ಹೇಳಿರುವುದು ತಪ್ಪೇನಿಲ್ಲ. ನಾವು 60 ಲಕ್ಷ ಜನಸಂಖ್ಯೆ ಇದ್ದೇವೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಲ್ವೆ. ಬಿಜೆಪಿಯಲ್ಲೂ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಆಗಲಿ, ತಪ್ಪೇನಿದೆ. ಅವರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ಎಂದು ಸಮರ್ಥಿಸಿಕೊಂಡು ಬಿಜೆಪಿ ಸರ್ಕಾರವನ್ನ ಮತ್ತೆ ಮುಜುಗರಕ್ಕೆ ಸಿಕ್ಕಿಸುವಂತ ಹೇಳಿಕೆ ನೀಡಿದ್ದಾರೆ. ಕುರುಬ ಸಮುದಾಯದವರನ್ನ ಸಿಎಂ ಯಾವಾಗ ಮುಂದೆ ಎಲೆಕ್ಷನ್ ಆದ್ಮೇಲೆ ಚುನಾವಣೆ ಮಾಡಲಿ, ಅದಕ್ಕೆ ಸಿದ್ದರಾಮಯ್ಯ ತಪ್ಪೇನಿಲ್ಲ. ನಾವು 60 ಲಕ್ಷ ಜನಸಂಖ್ಯೆ ಇದೆ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ, ಬಿಜೆಪಿ ಪಾರ್ಟಿಲೋ ಮುಖ್ಯಮಂತ್ರಿ ನಮ್ಮ ಸಮುದಾಯದವರು ಆಗಲಿ, ಅವರಿಗೆ ತಪ್ಪೇನಿಲ್ಲ. ಅವ್ರು ಹೇಳಿದ್ರೆ ತಪ್ಪಿಲ್ಲ. ಹೈದರ್ ಸಾಬ್, E News TV, ದೇವನಹಳ್ಳಿ. ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲದ ಕಾರಣ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಸ್ವಲ್ಪ ಹಿಂದುಳಿದಿರುವುದು ನಿಜ. ಆದರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಶಾಸಕ SN ಸುಬ್ಬಾರೆಡ್ಡಿ ಉದ್ಘಾಟಿಸಿದರು.
ತಹಶೀಲ್ದಾರ್ ವೈರವಿ ಧ್ವಜಾರೋಹಣ ನೆರವೇರಿಸಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ರಾಜ್ಯದಲ್ಲಿ ಸರ್ಕಾರ ಬದಲಾಗಿರುವ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿವೆ. ಆದರೂ ನನ್ನ ಸ್ವಂತ ಶಕ್ತಿಯಿಂದ ಕ್ಷೇತ್ರವನ್ನು ಸಾಧ್ಯವಾದಷ್ಟು ಅಭಿವೃದ್ಧಿ ಮಾಡುತ್ತಿದ್ದೇನೆ. ಕ್ಷೇತ್ರದ ಜನರು ನನಗೆ ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಶ್ರಮಿಸುತ್ತೇನೆ. ಆಂಧ್ರಪ್ರದೇಶದ ಗಡಿಯಲ್ಲಿರುವ ಬಾಗೇಪಲ್ಲಿಯಲ್ಲಿ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತೋಷಕರ ಸಂಗತಿ. ಆದರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಹೊರ ರಾಜ್ಯಗಳಿಂದ ಬಂದಿರುವ ಕೆಲ ವ್ಯಾಪಾರಸ್ಥರು ಕನ್ನಡ ಭಾಷೆ ಬಗ್ಗೆ ಗೌರವ ನೀಡುತ್ತಿಲ್ಲ ಎಂದು ಕನ್ನಡ ಪರ ಸಂಘಟನೆಗಳು ದೂರಿದ್ದಾರೆ. ಹೊರ ರಾಜ್ಯಗಳಿಂದ ಬಂದಿರುವವರು ತಮ್ಮ ವ್ಯಾಪಾರದೊಂದಿಗೆ ಕನ್ನಡ ಭಾಷೆಯ ಪ್ರೇಮವನ್ನ ಬೆಳೆಸಿ ಅಭಿಮಾನ ಹೆಚ್ಚಿಸಿಕೊಳ್ಳಬೇಕಾಗಿದೆ. ರಾಜ್ಯದ 224 ಕ್ಷೇತ್ರಗಳ ಪೈಕಿ ಬಾಗೇಪಲ್ಲಿ ಕ್ಷೇತ್ರ ಅತ್ಯಂತ ಹಿಂದುಳಿದ ಪ್ರದೇಶ ಆಗಿದ್ದು, ಈ ಭಾಗದಲ್ಲಿ ಎತ್ತಿನಹೊಳೆ ಮತ್ತು ಹೆಚ್ಎನ್ ವ್ಯಾಲಿ ನೀರಾವರಿ ಯೋಜನೆಗಳ ಅನುಷ್ಠಾನಗೊಳಿಸಿ ಹಸಿರುಮಯವಾಗಿ ಮಾಡುತ್ತೇನೆಂದು ನುಡಿದರು. ದಯವಿಟ್ಟು ತಮ್ಮೆಲ್ಲರೂ ಸಹಕಾರ ಇರಬೇಕು, ತಮ್ಮೆಲ್ಲ ಒಳ್ಳೆಯ ಕಾಣಬೇಕು. ವಿದ್ಯಾರ್ಥಿಗಳು ಸೇರಿದ್ದೀರ, ತಮ್ಮ ಶೈಕ್ಷಣಿಕ ಜೀವನ ಉತ್ತಮವಾಗಿರಬೇಕು, ಪ್ರೋತ್ಸಾಹಿಸಬೇಕು ಅನ್ನೋ ಮಾತನ್ನು ಹೇಳಿ. ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಗಡಿದಂ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್, ಕನ್ನಡದಲ್ಲಿ ವಾದ ಮಂಡಿಸುವ ಹಿರಿಯ ವಕೀಲ ಜೆ ನಂಜಪ್ಪ, ನಾದಸ್ವರ ಕಲಾವಿದ ಜಯನ ಆಂಜನೇಯಲು, ತೊಗಲುಗೊಂಬೆ ಕಲಾವಿದೆ ಜೀಕವಾಂಡ್ಲಪಲ್ಲಿ ವೇಣಿಬಾಯಿ, ಪರಿಸರ ಪ್ರೇಮಿ ಸುಜಾತಾ ನರಸಿಂಹನಾಯ್ಡು, ಕನ್ನಡ ಚಲನಚಿತ್ರಗಳಿಗೆ ಸಾಹಿತ್ಯ ಮತ್ತು ಕತೆ ಬರೆಯುವ ಎಸ್ ಮಹಬೂಬ್ ಭಾಷಾರನ್ನ ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಿ ಪ್ರಶಸ್ತಿ ಪತ್ರ ವಿತರಿಸಿದರು. ಪಿ ಮಂಜುನಾಥ್ ರೆಡ್ಡಿ, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ವಿದೇಶಿ ಮತ್ತು ಖಾಸಗಿ ಕಂಪನಿಗಳಲ್ಲಿ ಪಾಶ್ಚಿಮಾತ್ಯ ಭಾಷೆಗಳಿಗೆ ಹೆಚ್ಚು ಒಲವು ಎಂಬ ಮಾತಿದೆ. ಆದರೆ ಇಲ್ಲೊಂದು ಔಷಧ ತಯಾರಿಕಾ ಕಂಪನಿ ಸಂಸ್ಥೆ ಆರಂಭದ ದಿನದಿಂದ ಕನ್ನಡ ಭಾಷೆಗೆ ಹೆಚ್ಚು ಒತ್ತು ನೀಡಿ ಸತತ 15 ವರ್ಷಗಳಿಂದ ಕನ್ನಡ ಹಬ್ಬವನ್ನ ಅದ್ದೂರಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ರಾಜ್ಯೋತ್ಸವನ ನಿತ್ಯೋತ್ಸವ ಮಾಡಿದ ಕಂಪನಿ ಯಾವುದು? ಏನಿದು 67ನೇ ಕನ್ನಡ ರಾಜ್ಯೋತ್ಸವದ ವಿಶೇಷ ಅಂತೀರಾ? ಈ ವರದಿ ನೋಡಿ. ಹೌದು, ಅದು ಟಿ ಬೇಗೂರಿನ ಬಳಿಯ ಕನ್ನಡದ ಸಾಧನೆ ಮಾಡಿದ ಕೆಮ್ವೇಲ್ ಮತ್ತು ರೆಸಿಫಾರ್ಮ್ 9 ಸಂಸ್ಥೆ. ಪ್ರತಿನಿತ್ಯ ಕನ್ನಡ ಬಳಕೆ ಹಾಗೂ ಒಂದು ದಿನದ ರಾಜ್ಯೋತ್ಸವ ಮಾಡದೆ ಪ್ರತಿದಿನ ನಿತ್ಯೋತ್ಸವ ಮಾಡಿರುವ ಸಂಸ್ಥೆಯಲ್ಲಿ ಇಂದು ಬೆಳಗ್ಗೆ 9 ಗಂಟೆಯಿಂದಲೇ ಧ್ವಜಾರೋಹಣ, ನಾಡಗೀತೆ, ನಂತರ ವಿವಿಧ ಕನ್ನಡ ನಾಡು ನುಡಿ ಕುರಿತು ಗೀತ ಗಾಯನ, ನೃತ್ಯ ಇತ್ಯಾದಿ ಕನ್ನಡದ ಹಬ್ಬ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ಕೆಮ್ವೇಲ್ ಮತ್ತು ರೆಸಿಫಾರ್ಮ್ ಕಂಪನಿಯಲ್ಲಿ ಕನ್ನಡದ ಹಬ್ಬ ಮುಂದುವರೆದಿದೆ. ಕಳೆದ 15 ವರ್ಷಗಳಿಂದ ಪ್ರತಿ ವರ್ಷವೂ ವಿಭಿನ್ನ ಕಾರ್ಯಕ್ರಮ ರೂಢಿಸಿಕೊಂಡು ಬಂದಿದ್ದಾರೆ. ಇನ್ನು ಸಂಸ್ಥೆಯ ಅನುರಾಗ್ ಭಗಾರಿ ಹಾಗೂ ಅರುಣ್ ಭಗಾರಿ ಅವರ ಸಹಕಾರದೊಂದಿಗೆ ಸಂಸ್ಥೆಯ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥ ಉಪಾಧ್ಯಕ್ಷ ನಾಣಯ್ಯ, ಮಾನವ ಸಂಪನ್ಮೂಲ ಇಲಾಖೆ ಉಪಾಧ್ಯಕ್ಷೆ ಅನಿತಾ ಬೆರಲ್ಕೋರ್, ಸಾಹಿತಿ ಡಾಕ್ಟರ್ ವೆಂಕಟೇಶಾರ್ ಚೌಥಾಯಿ, ಉಪಾಧ್ಯಕ್ಷ ಸಂಜಯ್ ಲೋದಾ ಸೇರಿದಂತೆ ಕಂಪನಿಯ ಹಲವಾರು ಮುಖ್ಯಸ್ಥರು ಸೇರಿ ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾನವ ಸಂಪನ್ಮೂಲ ಅಧಿಕಾರಿ ಮಂಜುನಾಥ್ ಮಾತನಾಡಿ, ಇಂದು ದೇವನಹಳ್ಳಿಯ ಭೂಮಿ ತಾಯಿ ಜಾನಪದ ಕಲಾ ಬಳಗದಿಂದ ಸಂಗೀತ, ನೃತ್ಯ, ಕನ್ನಡ ನಾಡು ನುಡಿ ಕುರಿತು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಕಂಪನಿಯಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿದ್ದೇವೆ. ಕಳೆದ 15 ವರ್ಷಗಳಿಂದ ಕನ್ನಡ ಭಾಷೆ ಮತ್ತು ಸ್ಥಳೀಯ ಕನ್ನಡಿಗರಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ದೇವೆ ಎಂದರು. ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಈ ಸಂಸ್ಥೆಯಲ್ಲಿ ನಾವು ಕಳೆದ 15 ವರ್ಷದಿಂದ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವೇದಿಕೆಯಿಂದ ಅನಾಥಾಶ್ರಮಗಳಿಗೆ, ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಹಾಗೂ ಹಲವು ಸೇವಾ ಸಂಸ್ಥೆಗಳಿಗೆ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಕನ್ನಡನ ಬಳಸೋಣ, ಬೆಳೆಸೋಣ ಮತ್ತು ಮಾತಾಡೋಣ ಅಂತ ಹೇಳಿದ್ರು. ಇದನ್ನು ಒಂದು ಮುಂದುವರಿಸ್ತೀವಿ. ಇದೇ ರೀತಿ ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಇನ್ನೂ ಅನೇಕ ಸಂಘ ಸಂಸ್ಥೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ, ಒಳ್ಳೆಯದನ್ನು ಬಯಸ್ತೀವಿ ಮತ್ತು ಕನ್ನಡಕ್ಕೋಸ್ಕರ ಹೆಚ್ಚಿನ ಒಂದು ಪ್ರಾಮುಖ್ಯತೆ. ಒಟ್ಟಾರೆ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಚೌಷಧ ತಯಾರಿಕಾ ಕಂಪನಿ ವೇದಿಕೆಯಾಗಿತ್ತು. ಈ ವೇಳೆಯಲ್ಲಿ ಸಂಸ್ಥೆಯ ರಾಘವೇಂದ್ರ, ಇಂಜಿನಿಯರಿಂಗ್ ವಿಭಾಗದ ರಾಜೇಶ್ ಕಣ್ಣನ್, ಯೋಗೀಶ್ ಸಾಗರ್, ಮೋಹನ್, ಭೂಮಿ ತಾಯಿ ಬಳಗದ ನಿರ್ಮಲಾ, ಸುಮಾರು 2000 ಅಧಿಕ ಕಾರ್ಮಿಕರು ಹಾಜರಿದ್ದರು. ರಾಮ್ ಪ್ರಸಾದ್, ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ.
ಯಾರು ದೇವರನ್ನ ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ಭಕ್ತಿಯಿಂದ ಪೂಜಿಸುತ್ತಾರೋ ಅಂತಹವರನ್ನ ದೇವರು ಕಾಪಾಡುತ್ತಾರೆ ಎಂದು ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಚಿಕ್ಕಬಳ್ಳಾಪುರ ತಾಲೂಕು ಗಂಗರೆ ಕಾಲುವೆ ಜಲಗಣಪತಿ 16ನೇ ವಾರ್ಷಿಕೋತ್ಸವದಲ್ಲಿ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗರೆ ಕಾಲುವೆ ಗ್ರಾಮದಲ್ಲಿರುವ ಶ್ರೀ ಜಲಗಣಪತಿ ದೇವಾಲಯದ 16ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಭೇಟಿ ಕೊಟ್ಟು ದೇವರಿಗೆ ಪೂಜೆ ಪುನಸ್ಕಾರ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಇಲ್ಲಿನ ಜಲಗಣಪತಿ ದೇವರಿಗೆ ತನ್ನದೇ ಆದ ಇತಿಹಾಸವಿದ್ದು ಪ್ರತಿ ವಾರ್ಷಿಕೋತ್ಸವದ ದಿನದಂದು ಮಳೆ ಬರುತ್ತೆ ಎಂದು ಸ್ಥಳೀಯರು ಹೇಳಿದರು. ಆದರೆ ಇಂದು ಕಣ್ಣಾರೆ ನೋಡುತ್ತಿದ್ದೇನೆ, ಮಳೆ ಬರುತ್ತಿದೆ. ದೇವರ ಅನುಗ್ರಹ ಸರ್ವರ ಮೇಲೇನೂ ಇರಲಿ. ದೇವರು ಅಂದ್ರೆ ಜಗತ್ತಿಗೆ ದೇವರು. ಯಾರು ದೇವರನ್ನ ನ್ಯಾಯ ನೀತಿ ಧರ್ಮ ಹಾದಿಯಲ್ಲಿ ಭಕ್ತಿಯಿಂದ ಪೂಜಿಸುತ್ತಾರೋ ಅಂತಹವರ ಮೇಲೆ ಆ ದೇವರು ಕರುಣಿಸುತ್ತಾನೆ ಎಂದು ಹೇಳಿದ್ರು. ಇದಕ್ಕೆ ಒಂದು ಇತಿಹಾಸನೇ ಇದೆ ಅಂತ ಇಲ್ಲಿನ ಕೆಲವು ಗ್ರಾಮದವರು ಹೇಳಿ, ಜಲಕಂಠೇಶ್ವರರು ಪ್ರತಿ ವರ್ಷ ಕೂಡ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಳೆ ಬರ್ತಕ್ಕಂತ ಒಂದು ಪ್ರತೀತಿ ಇದೆ. 16 ವರ್ಷದಿಂದ ಸತತವಾಗಿ ದೇವರು ಅಲ್ಲಿ ಶಕ್ತಿ ಇದೆ, ಮಳೆನೂ ಸ್ಟಾರ್ಟ್ ಆಗಿದೆ. ದೇವರ ಅನುಗ್ರಹ ಸರ್ವರ ಮೇಲೇನೂ ಇದೆ. ದೇವರಂದ್ರೆ ಜಗತ್ತಿಗೆ ದೇವರು. ಯಾರೋ ದೇವರನ್ನು ನ್ಯಾಯ ಧರ್ಮ ಆದಿ ಭಕ್ತಿ ಭಾವನೆಗಳಿಂದ ಆರಾಧಿಸ್ತಾನೆ, ಪೂಜಿಸ್ತಾನೆ, ಯಾವತ್ತೂ ಆ ದೇವರ ಅನುಗ್ರಹ ಆಶೀರ್ವಾದ ಅವ್ರ ಮೇಲೆ. ಕಾರ್ಯಕ್ರಮ ಕಾಂಗ್ರೆಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಗಂಗರೆ ಕಾಲುವೆ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ವೇಳೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುಬರಾಯಪ್ಪ, ಮೇಸ್ತ್ರಿ ನಾರಾಯಣ ಸ್ವಾಮಿ, ಡೈರಿ ಗೋಪಿ ಕಾಳೇಗೌಡ, ಗಂಗರೆ ಕಾಲುವೆ ನವೀನ್ ಶಂಕರಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕನ್ನಡ ಪುಸ್ತಕಗಳನ್ನು ಪ್ರತಿಯೊಬ್ಬರು ಕೊಂಡು ಓದಿದಾಗ ಅದರಲ್ಲಿನ ಸಾಹಿತ್ಯ ಒಳ್ಳೆ ಅಂಶಗಳು ನಮ್ಮ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಒಂದು ಕನ್ನಡ ಪುಸ್ತಕ ಒಬ್ಬ ಮನುಷ್ಯನ ಜೀವನವನ್ನೇ ಬದಲಾವಣೆ ಮಾಡುವಂತಹ ಅಂಶಗಳನ್ನು ಹೊಂದಿದ್ದು, ಕರ್ನಾಟಕದ ಗಡಿ ನಾಡು ನುಡಿ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನ ಮೇಲಿದೆ ಎಂದು ತಹಸೀಲ್ದಾರ್ ಮುನಿಶಾಮಿರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರದ ಝಾನ್ಸಿರಾಣಿ ಮೈದಾನದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ 67ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮುನಿಶಾಮಿರೆಡ್ಡಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡ ಭಾಷೆಗೆ ಸುಮಾರು 200 ವರ್ಷಗಳ ಇತಿಹಾಸವಿದ್ದು ಕನ್ನಡ ನಾಡು ನುಡಿಗಾಗಿ ದುಡಿದ ಅನೇಕ ಮಹನೀಯರಿದ್ದಾರೆ. ಇಡೀ ದೇಶದಲ್ಲೇ ಕರ್ನಾಟಕ ವಿಶೇಷವಾದ ಘನತೆ, ಗೌರವ, ಸ್ಥಾನಮಾನವಿರುವ ರಾಜ್ಯ ಆಗಿದ್ದು ಕರ್ನಾಟಕದ ಜನತೆ ಶಾಂತಿ ಪ್ರಿಯರು, ಎಲ್ಲ ಭಾಷೆಗಳನ್ನ ಪ್ರೀತಿ ಗೌರವಗಳಿಂದ ಆರಾಧಿಸುವವರಾಗಿದ್ದಾರೆ. ಕರ್ನಾಟಕದ ಗಡಿ ನಾಡು ನುಡಿ ಭಾಷೆಗಳಿಗೆ ಧಕ್ಕೆಯಾಗದೆ ಪ್ರತಿಯೊಬ್ಬರೂ ಕನ್ನಡ ಭಾಷೆಯ ಉಳಿವಿಗಾಗಿ ಹೋರಾಟಗಳನ್ನ ಮಾಡಬೇಕೆಂದ ಅವರು, ಚಿಂತಾಮಣಿ ತಾಲೂಕು ಬೇರೆ ರಾಜ್ಯಗಳ ಗಡಿಭಾಗದಲ್ಲಿರುವುದರಿಂದ ಅನ್ಯ ಭಾಷೆಗಳ ಪ್ರಭಾವ ಹೆಚ್ಚಾಗಿರುವುದರಿಂದ ಇಂದು ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಬೇಕಾದರೆ ತಾಲೂಕಿನ ಪ್ರತಿಯೊಂದು ಮನೆಯಲ್ಲಿಯೂ ಕನ್ನಡ ಭಾಷೆಯನ್ನ ಮಾತನಾಡುವವರಾಗಬೇಕು, ಹಾಗೂ ಶಾಲೆಗಳಲ್ಲಿಯೂ ಕೂಡ ಶಿಕ್ಷಕರು ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತನ್ನ ನೀಡಬೇಕೆಂದರು. ತಮ್ಮ ಪ್ರತಿಯೊಬ್ಬ ಮನೆಗಳಲ್ಲಿ ಕನ್ನಡವನ್ನ ಮಾತಾಡುವಂತಾಗಬೇಕು. ಯಾಕಂದ್ರೆ ಈ ಒಂದು ಚಿಂತಾಮಣಿ ತಾಲೂಕು ಕನ್ನಡದ ಗಡಿನಾಡಿನ ಅಂಚಿನಲ್ಲಿ ಇರ್ತಕ್ಕಂಥದ್ದು, ಅನ್ಯ ಭಾಷೆಯ ಪ್ರಭಾವ ಹೆಚ್ಚಿರ್ತಕ್ಕಂಥದ್ದು, ನಮ್ಮ ಮನಸ್ಸಿನಲ್ಲಿ ನಮ್ಮ ಒಂದು ಕಂಠದಲ್ಲಿ ಕನ್ನಡ ಪದಗಳು ಗುರುಗುವಂತೆ ಆಗಬೇಕು. ಇದೇ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ದುಡಿದ ಹಲವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕೇಶವ ಡ್ಯಾನ್ಸ್ ಅಕಾಡೆಮಿ ಹಾಗೂ ನಳಂದ ಶಾಲೆ ಮಕ್ಕಳಿಂದ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವ ನೃತ್ಯ ಕಾರ್ಯಕ್ರಮ ಆಕರ್ಷಕ ಆಗಿತ್ತು. ಎಡಬಿಡದೆ ಸುರಿಯುತ್ತಿದ್ದ ಜಡಿ ಮಳೆಯಲ್ಲಿಯೂ ನೃತ್ಯ ಮಾಡಿದ ಮಕ್ಕಳೊಂದಿಗೆ ತಹಸೀಲ್ದಾರ್ ಮುನಿಶಾಮಿರೆಡ್ಡಿ ಆದಿಯಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಶಾಲಾ ಮಕ್ಕಳೊಂದಿಗೆ ಹಾಡಿಗೆ ಕುಣಿದಾಡಿದ್ದು ವಿಶೇಷವಾಗಿತ್ತು. ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್, ಉಪಾಧ್ಯಕ್ಷೆ ಸುಹಾಸಿನಿ ಶೇಷು, ಇಒ ರವಿಕುಮಾರ್, ಪೌರಾಯುಕ್ತ ರಾಘವೇಂದ್ರ ಗುರು, ಎಎಸ್ಪಿ ಕೌಶಲ್ ಚೌಕ್ಸೆ,
ನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ, ಉಪತಹಸೀಲ್ದಾರ್ ಶೋಭಾ, ಎಲ್ಲ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಪುನೀತ್ ರಾಜ್ಕುಮಾರ್ ಅವರು ಅವರ ಸೇವಾ ಮನೋಭಾವ ಹಾಗೂ ಮಾನವೀಯ ಗುಣಗಳಿಂದ ನಮ್ಮ ನಿಮ್ಮೆಲ್ಲರ ಮನೆ ಮನಸ್ಸಿನಲ್ಲಿ ಅಜರ ಅಮರವಾಗಿ ನೆಲೆಸಿದ್ದಾರೆ. ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಅಭಿಮಾನ ಮೆರೆಯಬೇಕೆಂದು ಎಬಿಡಿ ಟ್ರಸ್ಟ್ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಿಳಿಸಿದರು. ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯಲ್ಲಿನ ಉಲ್ಲೂರು ಪೇಟೆ ಹಾಗೂ ಶಾಮಣ್ಣ ಬಾವಿ ರಸ್ತೆ ಕೂಡುವ ವೃತ್ತಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತ ಎಂಬ ನಾಮಕರಣ ಮಾಡಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಲಾಯಿತು. ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಸ್ನೇಹ ಯುವಕರ ಸಂಘವು ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವಕ್ಕಾಗಿ ಎಲ್ಲೆಲ್ಲೂ ಕನ್ನಡ ಧ್ವಜಗಳು ರಾರಾಜಿಸುತ್ತಿದ್ದವು. ತಾಯಿ ಭುವನೇಶ್ವರಿ ಪ್ರತಿಮೆಯನ್ನು ಸ್ಥಾಪಿಸಿ ಪೂಜಿಸಲಾಯಿತು. ಕನ್ನಡ ಧ್ವಜಾರೋಹಣೆ ನೆರವೇರಿಸಲಾಯಿತು. ಎಬಿಡಿ ಗ್ರೂಪ್ನ ಅಧ್ಯಕ್ಷ ರಾಜೀವ್ ಗೌಡ ಅವರು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದರು. ಸಹನ ರಾಜೀವ್ ಗೌಡ, ನಗರಸಭೆ ಸದಸ್ಯರಾದ ಮಂಜುನಾಥ್ ನಾಯಕ್, ಅನಿಲ್ ಕುಮಾರ್, ಶಮಿ ಉಲ್ಲಾ, ಗಫೂರ್, ಕ್ರೀಡಾಪಟು ಮುನಿರಾಜು, ಸ್ನೇಹ ಯುವಕರ ಸಂಘದ ಭರತ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇನ್ಯೂಸ್ ಟಿವಿ, ಶಿಡ್ಲಘಟ್ಟ. ರಾಜ್ಯದಾದ್ಯಂತ ಇಂದು ಕನ್ನಡ ರಾಜ್ಯೋತ್ಸವದ ಸಡಗರ ಸಂಭ್ರಮ ಮನೆ ಮಾಡಿದೆ. ಕನ್ನಡ ರಾಜ್ಯೋತ್ಸವದ ದಿನದಂದು ಚಾರಿಟಬಲ್ ಟ್ರಸ್ಟ್ 1278 ವಿದ್ಯಾರ್ಥಿಗಳನ್ನ ನಾಟಕ, ಜನಪದ, ಭಾವಗೀತೆ, ನೃತ್ಯ ತರಬೇತಿ, ಬೀದಿ ನಾಟಕ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮಹತ್ತರ ಕೆಲಸವನ್ನ ಮಾಡಿದೆ. ಹೌದು, ನೀವು ನೋಡ್ತಿರೋ ಈ ದೃಶ್ಯ ಸರ್ಕಾರಿ ಶಾಲಾ ಪುಟಾಣಿ ಮಕ್ಕಳ ನೃತ್ಯ. ಕನ್ನಡ ರಾಜ್ಯೋತ್ಸವ ದಿನದಂದು ಪಂಚಮಿ ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ನೂತನವಾಗಿ ಆರಂಭವಾಗಲಿರುವಂತಹ ಪುನೀತ ಕಲಾ ಕೇಂದ್ರ ಎಂಬ ಸಂಸ್ಥೆಗೆ ಸುಮಾರು 278 ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿಯ ಅಂಬೇಡ್ಕರ್ ಸಮುದಾಯ ಭವನದ ಪಂಚಮಿ ಚಾರಿಟಬಲ್ ಟ್ರಸ್ಟ್ ತರಬೇತಿ ಕೇಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಮಕ್ಕಳ ಪ್ರತಿಭೆಯನ್ನು ನೋಡಿದ ಪುನೀತ ಕಲಾ ಕೇಂದ್ರ ಸಂಸ್ಥೆಯು ಸರ್ಕಾರಿ ಶಾಲಾ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಇಂದು ಸುಮಾರು 278 ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡಿಕೊಂಡಿದೆ. ಇನ್ನು ಪುನೀತ ಕಲಾ ಕೇಂದ್ರದಲ್ಲಿ ಸಂಗೀತ ತರಬೇತಿ, ನಾಟಕ, ಜನಪದ, ಭಾವಗೀತೆ, ನೃತ್ಯ ತರಬೇತಿ, ಬೀದಿ ನಾಟಕ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಬಗ್ಗೆ ನೋಂದಣಿಯಾದ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡಲಾಗುವುದೆಂದು ಪಂಚಮಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕಿ ನೇತ್ರಾವತಿ ತಿಳಿಸಿದರು. ಮಕ್ಕಳಿಗೆ ವಿಶೇಷವಾಗಿ ಅವರ ಹೆಸರಿನಲ್ಲಿ ಮಕ್ಕಳು ಸಹ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇದೆ. ಯಾಕಂದರೆ ಬಾಲ್ಯ ನಟನಾಗಿ ಬಂದಿರುವಂತಹ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ಬಾಲ್ಯ ಒಂದು ವಯಸ್ಸಿನಲ್ಲಿ ಏನು ಮಕ್ಕಳಲ್ಲಿ ಇರುವಂತಹ ಕೌಶಲ್ಯನ, ಕಲೆನ, ಪ್ರತಿಭೆನ ನಾವು ಗುರುತಿಸಿ ಈ ಒಂದು ಪ್ರೇರಣಾ ಚಾರಿಟಬಲ್ ಟ್ರಸ್ಟ್ ಗುರುತಿಸಿ ಅವರಿಗೆ ಒಂದು ವೇದಿಕೆ ಅಥವಾ ಪ್ರತಿಭೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಸಲುವಾಗಿ ಶ್ರೀ ಪ್ರೇರಣಾ ಪುನೀತ ಕಲಾ ಕೇಂದ್ರ ಅಂತ ಈ ದಿನ ಮಕ್ಕಳನ್ನ ನೋಂದಣಿ ಮಾಡಿಕೊಂಡು ಮಕ್ಕಳಿಗೆ ಉಚಿತವಾಗಿ. ಅಭಿಜಿತ್, ಇ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ಬಳಿಕ ಮತ್ತೆ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Canara Bank offers 7.5% per annum on term deposit scheme. Canara 666. Yen heltidya? Matte odu. Canara Bank offers 7.5% per annum on term deposit scheme. Canara 666. Oh my god, number ge aagtila. Canara 666. Canara Bank na term deposit scheme. Nimage needutte 7.5% per annum. The highest interest from Canara Bank. Sharathugalu anvaya. Canara Bank. Together we can. ನೀಟ್ 2022 ಓಪನ್ ವಿಭಾಗದಲ್ಲಿ ಆಲ್ ಇಂಡಿಯಾ 8th ರ್ಯಾಂಕ್, ಆಲ್ ಇಂಡಿಯಾ 17th ರ್ಯಾಂಕ್, ಆಲ್ ಇಂಡಿಯಾ 96th ರ್ಯಾಂಕ್ ಕೂಡ. ನಮ್ಮ ಕರ್ನಾಟಕ ಶ್ರೀ ಚೈತನ್ಯದೇ. ಆಲ್ ಇಂಡಿಯಾ 2nd ರ್ಯಾಂಕ್, 3rd ರ್ಯಾಂಕ್, ಆಲ್ ಇಂಡಿಯಾ ಓಪನ್ ವಿಭಾಗದಲ್ಲಿ 5, 7, 8 ರ್ಯಾಂಕುಗಳು, ಟಾಪ್ 100ರೊಳಗೆ 17 ರ್ಯಾಂಕುಗಳು, ಎಲ್ಲ ಶ್ರೀ ಚೈತನ್ಯವು. ನಮ್ಮ ಕರ್ನಾಟಕ ಶ್ರೀ ಚೈತನ್ಯ ವಿದ್ಯಾರ್ಥಿಗಳು ಸಾಧಿಸಿದ ಪೂರ್ತಿ ಮೆಡಿಕಲ್ ಸೀಟ್ಸ್ 176. ಇಷ್ಟು ಸೀಟುಗಳು ಮತ್ಯಾವ ವಿದ್ಯಾಸಂಸ್ಥೆಗೂ ಬಂದಿಲ್ಲ, ಒಂದು ಶ್ರೀ ಚೈತನ್ಯಕ್ಕೆ ಮಾತ್ರ. ನೀಟ್ ರಿಪೀಟರ್ಸ್ ಬ್ಯಾಚ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಸೆಪ್ಟೆಂಬರ್ 12th. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ವಿಹಾನ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ 67ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ
ಕನ್ನಡ ಬಾವುಟವನ್ನು ಹಾರಿಸುವುದರ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ವಿಜೇತ 10 ಜನ ಕರಾಟೆ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರು, ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಶಾಲೆಯಲ್ಲಿ ಆಚರಿಸಲಾಗಿದೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ನಡೆದ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಶಾಲೆಯ ಮಕ್ಕಳು ಭಾಗವಹಿಸಿ 8 ಚಿನ್ನ, 1 ಬೆಳ್ಳಿ ಮತ್ತು 1 ಕಂಚಿನ ಪದಕವನ್ನು ಪಡೆದುಕೊಂಡಿರುತ್ತಾರೆ. ತರಬೇತಿ ನೀಡಿ ಪ್ರೋತ್ಸಾಹಿಸಿದ ಕರಾಟೆ ಮಾಸ್ಟರ್ ಸಂಸೈ ಮುರಳಿ ಅವರಿಗೆ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ವಿಜೇತರಾದ ಮಕ್ಕಳಿಗೆ ಮತ್ತು ಪೋಷಕರಿಗೆ ಅಭಿನಂದಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಕರಾಟೆ ಮಾಸ್ಟರ್ ಮುರಳಿ, ಶಾಲಾಡಳಿತ ಸಿಬ್ಬಂದಿ ವರ್ಗ, ಮಕ್ಕಳು ಇತರರು ಹಾಜರಿದ್ದರು. ಗುಡಿಬಂಡೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕನ್ನಡಾಂಬೆಯ ಬೆಳ್ಳಿ ರಥದೊಂದಿಗೆ ಮೆರವಣಿಗೆ ಮಾಡಲಾಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದು ಮತ್ತಷ್ಟು ಮೆರುಗು ತಂದುಕೊಟ್ಟಿತ್ತು. ಇದೇ ಸಮಯದಲ್ಲಿ ಸಾಗುವಳಿ ಚೀಟಿಗಳನ್ನು ಸಹ ವಿತರಣೆ ಮಾಡಲಾಯಿತು. 2022 ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮುಖವೀಣೆ ಅಂಜಿನಪ್ಪರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹಾಗೂ ಮುಖ್ಯ ಭಾಷಣಕಾರ ಫಯಾಜ್ ಅಹಮದ್ ಖಾನ್ ಮಾತನಾಡಿದರು. ಈ ವೇಳೆ ತಹಸೀಲ್ದಾರ್ ಸಿಗ್ಬತುಲ್ಲಾ, ತಾಲೂಕು ಪಂಚಾಯಿತಿ ಇಒ ರವೀಂದ್ರ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬಶೀರ, ಉಪಾಧ್ಯಕ್ಷ ಅನಿಲ್, ಸರ್ಕಾರಿ ನೌಕರರ ಸಂಘದ ಕೆವಿ ನಾರಾಯಣಸ್ವಾಮಿ, ಬಿಇಒ ಮುನೇಗೌಡ ಸೇರಿದಂತೆ ಕನ್ನಡ ಪರ ಸಂಘಟನೆಗಳ ಮುಖಂಡರು ಹಾಜರಿದ್ದರು. ಗೌರಿಬಿದನೂರು ನಗರದ ಗಾಂಧಿ ವೃತ್ತದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಈ ತಾಲೂಕು ಗಡಿ ಭಾಗದಲ್ಲಿದ್ದರೂ ಕೂಡ ಕನ್ನಡ ಸಾಹಿತ್ಯ ಹಾಗೂ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಇಲ್ಲಿನ ಸಾರ್ವಜನಿಕರು ಕಾನೂನನ್ನು ಗೌರವಿಸುತ್ತಾರೆ ಹಾಗೂ ಕಾನೂನಿಗೆ ಗೌರವ ನೀಡುವ ಮೂಲಕ ಎಲ್ಲರೂ ಸಹೋದರರಂತೆ ಬದುಕುತ್ತಾರೆ. ಕನ್ನಡ ಪರ ಸಂಘಟನೆಗಳು ಕನ್ನಡಕ್ಕಾಗಿ ಪ್ರಾಣ ಬೇಕಾದರೂ ಕೊಡುವ ನಿಟ್ಟಿನಲ್ಲಿ ನಮ್ಮ ಭಾಷೆಯನ್ನು ಉಳಿಸುವ ಪ್ರಯತ್ನ ನಡೆಯುತ್ತಿದೆ. ಅನೇಕ ಸಾಹಿತಿಗಳು ಹಾಗೂ ಕವಿಗಳು, ಕನ್ನಡ ಪರ ಹೋರಾಟಗಾರರು ಕನ್ನಡ ಭಾಷೆಗಾಗಿ, ಉಳಿವಿಗಾಗಿ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದ್ದಾರೆ. ಅವರ ಹಾದಿಯಲ್ಲಿ ಎಲ್ಲರೂ ಹೆಜ್ಜೆ ಹಾಕುವ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಜಿಎ ಪ್ರದೀಪ್, ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್, ಮುಖಂಡರಾದ ಮಹದೇವು, ದೇವು, ಮುರಳಿ, ಲೋಕೇಶ್, ಚರಣ್, ಅರುಣ್, ಶಬ್ಬಿ, ಶಫಿ, ಪರಮೇಶ್, ಅಗ್ನೇಶ್, ಗಿರಿಜಮ್ಮ ಹಾಜರಿದ್ದರು. ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48 ಬಿಲ್ಲಿನ ಕೋಟೆ ಬಳಿ ಟೊಮ್ಯಾಟೊ ತುಂಬಿದ್ದ ಟೆಂಪೋ ಟೈರ್ ಬರ್ಸ್ಟ್ ಆಗಿ ಪಲ್ಟಿಯಾಗಿರುವುದು ಕಂಡು ಬಂದಿದೆ. ಚಳ್ಳಕೆರೆಯಿಂದ ಬೆಂಗಳೂರು ಮಾರುಕಟ್ಟೆಗೆ ಟೊಮ್ಯಾಟೊ ತುಂಬಿಕೊಂಡು ಹೋಗುತ್ತಿದ್ದಾಗ ಲಾರಿ ಪಲ್ಟಿಯಾಗುತ್ತಿದ್ದಂತೆ ಟೊಮ್ಯಾಟೊವನ್ನು ಮನೆಗೆ ಕೊಂಡೊಯ್ಯಲು ಜನರು ಮುಗಿಬಿದ್ದಿದ್ದರು. ನೂರಾರು ಕ್ರೇಟ್ಗಳು ರಸ್ತೆ ಅಕ್ಕಪಕ್ಕ ಉರುಳಿ ಬಿದ್ದಿತ್ತು. ಟೊಮ್ಯಾಟೊ ಬೆಳೆದ ಮಾಲೀಕನಿಗೆ ಸಾವಿರಾರು ರೂಪಾಯಿ ನಷ್ಟ ಉಂಟಾಗಿದ್ದು ಕೆಜಿಗೊಟ್ಟಲೆ ಟೊಮ್ಯಾಟೊವನ್ನು ಸ್ಥಳೀಯರು ಒತ್ತೊಯ್ದರು. ಘಟನೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಶಿಡ್ಲಘಟ್ಟ ತಾಲೂಕು ವೀರಪುರ ಗ್ರಾಮದಲ್ಲಿ ಮಯೂರ ಕನ್ನಡ ಯುವಕರ ಬಳಗ ಹಾಗೂ ಗ್ರಾಮಸ್ಥರಿಂದ 67ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಪ್ರಥಮ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ನಾಡಿನಾದ್ಯಂತ ಕನ್ನಡದ ಕಲರವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡಿಗರೆಲ್ಲರೂ ಸಂಭ್ರಮದಿಂದ ಮಿಂದೆದ್ದರು. ಜೊತೆಗೆ ಅಭಿಮಾನಿಗಳ ಆರಾಧ್ಯ ದೈವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೆಯನ್ನು ಸಹ ಅವರ ಅಭಿಮಾನಿಗಳು ಆಚರಿಸಿದರು. ಕನ್ನಡ ಧ್ವಜಾರೋಹಣ ನೆರವೇರಿಸಿ ಕನ್ನಡಾಂಬೆಯ ಭಾವಚಿತ್ರ ಹಾಗೂ ಪುನೀತ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಲಾಯಿತು. ಸಿಹಿ ಹಂಚಲಾಯಿತು. ಅನ್ನ ಸಂತರ್ಪಣೆ ನಡೆಯಿತು. ಶ್ರೀನಿವಾಸಪುರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಗರದ ಬಾಲಕಿಯರ ಕಾಲೇಜು ಆವರಣದಲ್ಲಿ 67ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ತಹಸೀಲ್ದಾರ್ ಶಿರೀನ್ ತಾಜ್ ರವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ದು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಕನ್ನಡ ಧ್ವಜಾರೋಹಣ ಮಾಡಿದರು. ಇದೇ ವೇಳೆ ಕನ್ನಡಾಂಬೆಯ ಭಾವಚಿತ್ರವಿರುವ ಪಲ್ಲಕ್ಕಿಗಳನ್ನು ಪಟ್ಟಣದ ಪ್ರಮುಖ ರಸ್ತೆ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಪೊಲೀಸ್ ಇಲಾಖೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖಾ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಭಾಷೆಯನ್ನ ತಾಯಿಯಂತೆ ಗೌರವಿಸೋಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಗಡಿ ಭಾಗದಲ್ಲಿದ್ದರೂ ಭಾಷಾ ಸಾಮರಸ್ಯಕ್ಕೆ ಕೊರತೆ ಇಲ್ಲ. ಸಚಿವ ಎಂಟಿಬಿ ನಾಗರಾಜ್.
ಕನ್ನಡ ರಾಜ್ಯೋತ್ಸವ ವೇಳೆ ಹಿಂದಿ ಭಾಷೆ ಬಳಕೆ ಆರೋಪ. ಆಕ್ರೋಶಗೊಂಡ ಕನ್ನಡ ಪರ ಸಂಘಟನೆಗಳಿಂದ ಶಿಕ್ಷಕರ ಮೇಲೆ ಹಲ್ಲೆ. ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವ ಸಂಭ್ರಮ. ಕನ್ನಡ ಶಾಲೆಗಳಿಗೆ ಅನುದಾನ ಕೊಡಲು ಸರ್ಕಾರ ಹಿಂದೆಟ್ಟು. ಶಾಲಾ ಶಿಕ್ಷಕರು ಸಿಬ್ಬಂದಿಗಳಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೋಪಾದಿಯಲ್ಲಿ ರಾಜ್ಯೋತ್ಸವ ಆಚರಣೆ. ಶೇಕಡ 50% ರಿಯಾಯಿತಿ ದರದಲ್ಲಿ ಜನರಿಗೆ ಚಿಕಿತ್ಸೆ. ಜೈನ್ ಆಸ್ಪತ್ರೆ ಸೇವೆಯನ್ನ ಸ್ಮರಿಸಿದ ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್. ದೇವನಹಳ್ಳಿಯಲ್ಲಿ ಕಳೆಗಟ್ಟಿದ ಕನ್ನಡ ರಾಜ್ಯೋತ್ಸವ. ಜಿಲ್ಲಾ ಉಸ್ತುವಾರಿ ಹಾಗೂ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಿಂದ ಧ್ವಜಾರೋಹಣ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಇ ನ್ಯೂಸ್ ಟಿವಿ.